ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು 46 ವರ್ಷಕ್ಕೆ ತಮ್ಮ ಅಂತಿಮ ಯಾತ್ರೆಯನ್ನ ಮುಗಿಸಿದರು ಅನ್ನೋದನ್ನ ಇನ್ನು ನಂಬುವುದಕ್ಕೆ ಯಾರೂ ಕೂಡ ತಯಾರಿಲ್ಲ. ಪುನೀತ್ ಅವರು ಇದ್ದಾಗ ಅವರನ್ನ ಒಬ್ಬ ನಟನಾಗಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದರು. ಆದರೆ ಪುನೀತ್ ಅವರು ಇಲ್ಲವಾದ ನಂತರ ಅವರು ಮಾಡಿದ್ದ ಎಲ್ಲ ಸಮಾಜಮುಖಿ ಕಾರ್ಯಗಳು ಹೊರಬರುತ್ತಿವೆ. ಅವರ ಸರಳತೆ, ಮುಗ್ಧತೆ ಎಲ್ಲವನ್ನೂ ಬಿಂಬಿಸುತ್ತಿದೆ ಈ ವಿಡಿಯೋಗಳು. ಹೌದು, ಒಂದು ಕಡೆ ಪುನೀತ್ ಅವರ ಸಮಾಜ ಸೇವೆಗಳ ಬಗ್ಗೆ ಚರ್ಚೆಯಾಗುತ್ತಿದ್ದರೆ ಮತ್ತೊಂದು ಕಡೆ ಅವರಿಗೆ ಈ ರೀತಿ ಯಾಕಾಯ್ತು ಎನ್ನುವ ಅನುಮಾನ ಸಂಪೂರ್ಣವಾಗಿ ಸರಿ ಹೋಗಿಲ್ಲ. ಪುನೀತ್ ಅವರಿಗೆ ಹೃದಯಾಘಾತವಾಯ್ತಾ ಎನ್ನುವ ಗೊಂದಲವೇ ಇನ್ನೂ ಕೂಡ ಸರಿ ಹೋಗಿಲ್ಲ. ಡಾಕ್ಟರ್ ರಮಣರಾವ್ ಕ್ಲಿನಿಕ್ನಲ್ಲಿ ನಡೆದಿದ್ದೇನು ಎನ್ನುವ ಪ್ರಶ್ನೆಗೆ ಸರಿಯಾದ ಉತ್ತರವೇ ಸಿಕ್ಕಿಲ್ಲ. ಎಲ್ಲಾ ಗೊಂದಲಗಳು ಹೆಚ್ಚಾಗಿರುವುದು ಪುನೀತ್ ಅವರ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ನಂತರ. ರಮಣರಾವ್ ಕ್ಲಿನಿಕ್ಗೆ ಬಂದಾಗ ಪುನೀತ್ ಹೇಗಿದ್ದರು, ಅಲ್ಲಿ ಏನಾಯ್ತು, ಅಲ್ಲಿಂದ ಹೊರಡುವಾಗಲೇ ಪುನೀತ್ ಅವರು ಜ್ಞಾನ ತಪ್ಪಿದ್ದರ, ಕ್ಲಿನಿಕ್ನಿಂದ ಅವರು ನಡೆದುಕೊಂಡೇ ಕಾರ್ ಒಳಗೆ ಹೋದರ, ಅಥವಾ ಪುನೀತ್ ಅವರನ್ನ ಎತ್ತಿಕೊಂಡು ಹೊರಗಡೆ ಕರೆದೊಯ್ಯಲಾಯ್ತಾ, ಏನಾಯ್ತು, ಅಶ್ವಿನಿ ಅವರು ಹೇಳಿದ್ದೇನು, ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಅಪ್ಪು ಅಗಲಿಕೆಯಿಂದ ನಿಮಗೂ ಕೂಡ ನೋವಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ಪುನೀತ್ ಅವರ ಉಸಿರು ನಿಂತಿದ್ದು ಎಲ್ಲಿ, ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಮೊದಲೇ ಎಲ್ಲರಲ್ಲೂ ಮೂಡಿದ್ದ ಗೊಂದಲ ಹೆಚ್ಚಾಗಲು ಡಾಕ್ಟರ್ ರಮಣರಾವ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳೇ ಕಾರಣ. ಒಂದೊಂದು ವಾಹಿನಿಯಲ್ಲಿ ಅವರು ಸ್ವಲ್ಪ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ನೀಡಿದ್ದಾರೆ. ಒಂದು ಕಡೆ ನಾನು ECG ಮಾಡಿ ಹಾಗೆ ಕಳಿಸಿದೆ ಎಂದಿದ್ದಾರೆ, ಮತ್ತೊಂದು ಕಡೆ ನಮ್ಮ ಕ್ಲಿನಿಕ್ನಲ್ಲಿದ್ದ ಮೆಡಿಸಿನ್ನಲ್ಲಿ ಚಿಕಿತ್ಸೆ ಕೊಟ್ಟೆ ಎಂದಿದ್ದಾರೆ. ಹಾಗೆ ಒಮ್ಮೆ ಪುನೀತ್ ಅವರು ನಡೆದುಕೊಂಡೇ ಕಾರ್ ಒಳಗೆ ಹೋದರು, ನಾನು ಮಲಗಿಕೊಂಡು ಹೋಗಿ ಅಂತ ಹೇಳಿದೆ ಎಂದಿದ್ದಾರೆ. ಮತ್ತೊಂದು ಕಡೆ ಪುನೀತ್ ಅವರನ್ನ ಎತ್ತಿಕೊಂಡು ಕಾರ್ ಒಳಗಡೆ ಕರೆದುಕೊಂಡು ಹೋಗಲಾಯ್ತು ಎಂದಿದ್ದಾರೆ. ಈ ಎಲ್ಲಾ ಹೇಳಿಕೆಗಳು ಪೂರ್ತಿಯಾಗಿ ಮ್ಯಾಚ್ ಆಗ್ತಿಲ್ಲ. ಇದರಿಂದ ಅಭಿಮಾನಿಗಳಿಗೆ ಮೂಡಿದ್ದ ಅನುಮಾನ ಬಹಳ ಹೆಚ್ಚಾಗಿದೆ. ಹಾಗಾಗಿ ರಮಣರಾವ್ ಅವರ ಮೇಲೆ ದೂರು ನೀಡಿ CCTV ಫುಟೇಜ್ ಬಿಡುಗಡೆ ಮಾಡಿ ಎಂದು ಅಭಿಮಾನಿಗಳು ಆಗ್ರಹಿಸುತ್ತಿದ್ದಾರೆ. ಸಾಕಷ್ಟು ಅನುಮಾನಗಳು ಅಭಿಮಾನಿಗಳಲ್ಲಿ ಮೂಡಿದೆ. ಆದ್ದರಿಂದ ಡಾಕ್ಟರ್ ರಮಣರಾವ್ ಅವರು CCTV ಫುಟೇಜ್ ಬಿಡುಗಡೆ ಮಾಡಲೇಬೇಕು ಎಂದು ಎಲ್ಲರೂ ಕೂಡ ಕೇಳಿಕೊಳ್ಳುತ್ತಿದ್ದಾರೆ. ಆದರೆ ಡಾಕ್ಟರ್ ರಮಣರಾವ್ ಅವರು CCTV ಫುಟೇಜ್ ಬಿಡುಗಡೆ ಮಾಡಲು ಒಪ್ಪಿಗೆ ನೀಡುತ್ತಿಲ್ಲ. ಪುನೀತ್ ಅವರು ಒಬ್ಬ ಸೆಲೆಬ್ರಿಟಿ ಆಗಿರುವ ಕಾರಣ CCTV ಫುಟೇಜ್ ಬಿಡುಗಡೆ ಮಾಡುವುದು ಚೆನ್ನಾಗಿರುವುದಿಲ್ಲ ಎನ್ನುವುದು ಅವರ ಅಭಿಪ್ರಾಯವಾಗಿದೆ. ಅಶ್ವಿನಿ ಅವರು ಏನಾದರೂ ಮಾತನಾಡ್ತಾರ, ಅಭಿಮಾನಿಗಳು ಎಲ್ಲಾ ವಿಷಯಗಳಿಗೂ ಉತ್ತರವನ್ನ ಕಂಡುಕೊಳ್ತಾರ ಎಂದು ಕಾದು ನೋಡಬೇಕಿದೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.